ಸರ್ಕಾರಿ ಶಾಲೆಗಳ ಶಿಕ್ಷಕರ ಹುದ್ದೆಗೆ ಇದೇ ಮೊದಲ ಸಲ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಮೂವರು ನೇಮಕವಾಗುವ ಮೂಲಕ ವಿಶಿಷ್ಟ ಸಾಧನೆ ಮೆರೆದಿದ್ದಾರೆ. ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ 10 ತೃತೀಯ ಲಿಂಗಿಗಳು ಹಾಜರಾಗಿದ್ದರು. ಅವರ ಪೈಕಿ ಅಂತಿಮ ಸುತ್ತಿನಲ್ಲಿ ಆಯ್ಕೆಯಾದವರು ಮೂವರು, ಸುರೇಶ್ ಬಾಬು, ರವಿಕುಮಾರ್ ವಯ್ಯಾರ್ ಮತ್ತು ಅಶ್ವತ್ಥಮ್ಮ. ಈ ಪೈಕಿ ಬಾಬು ಇಂಗ್ಲಿಷ್ ಭಾಷಾ ಶಿಕ್ಷಕರಾದರೆ ಉಳಿದಿಬ್ಬರು ಸಮಾಜ ವಿಜ್ಞಾನ ಶಿಕ್ಷಕರು. ಸಾಕಷ್ಟು ಅವಮಾನ ನೋವು ಅನುಭವಿಸಿ ಈಗ ನಮ್ಮ ಹಕ್ಕನ್ನು ಪಡೆದಿದ್ದೇವೆ ಎಂದು ಅಶ್ವತ್ಥಮ್ಮ ಸಂತಸ ವ್ಯಕ್ತಪಡಿಸಿದ್ದಾರೆ. ಮಂಗಳಮುಖರಿಗೆ ಸುಪ್ರೀಂ ಕೋರ್ಟ್ 1% ಮೀಸಲಾತಿ ಕೊಟ್ಟಿರೋದ್ರಿಂದ ಅದರದೊಂದು ಲಾಭ ಪಡ್ಕೊಂಡು ಇವತ್ತು ನಾನೇನು ಮಾಡ್ತಿದ್ದೇನಪ್ಪ ಅಂದರೆ ಒಂದು ಶಿಕ್ಷಕಿಯಾಗಿ ಆಯ್ಕೆ ಆಗಿದ್ದೀನಿ. ನಾನು ಫಸ್ಟ್ ಆಫ್ ಆಲ್ ಯಾರಿಗೆ ಧನ್ಯವಾದ ಹೇಳಬೇಕಪ್ಪ ಅಂತಂದರೆ ನಮ್ಮ ಸಮುದಾಯದವರಿಗೆ ಒಂದು ನನ್ನ ಕೋಟಿ ನಮನಗಳನ್ನ ಸಲ್ಲಿಸಿದ್ರು ಕೂಡ ಅದು ತುಂಬಾ ಕಡಿಮೆ. ಯಾಕಪ್ಪ ಅಂದ್ರೆ ಇವತ್ತು ನಾನು ಆ ಸ್ಥಾನದಲ್ಲಿ ನಿಂತ್ಕೋಬೇಕಾದ್ರೆ ನಮ್ಮ ದೊಡ್ಡವರೇ ಆಗಿರ್ಬೋದು, ನಮ್ಮ ಸಮುದಾಯದ ಆಗಿರ್ಬೋದು, ನನ್ನ ಬೆಳ್ಕೊಳ್ಳೋಕೆ ನಾನು ಸ್ಥಾನ ನಿಂತ್ಕೋಬೇಕಂದ್ರೆ ಅವರೇ ಒಂದು ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಓದಿರೋದು ಬಂದ್ಬಿಟ್ಟು ರಾಯಚೂರು ಡಿಸ್ಟಿಕ್ ಮಾನ್ವಿ ತಾಲೂಕು ನಿರ್ಮನ್ಯು ಗ್ರಾಮ ಅಂತ ಹೇಳ್ಬಿಟ್ಟು ನಾವು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನಿರ್ಮನ್ಯು ಗ್ರಾಮದಲ್ಲೇ ಓದಿರೋದು. ಆಮೇಲೆ ಬಿ ಆಗಿರ್ಬೋದು, ಪಿ ಯು ಸಿ ಆಗಿರ್ಬೋದು, ಬಿ ಎಡ್ ಆಗಿರ್ಬೋದು ರಾಯಚೂರು ಮಾನ್ವಿಲಿ ನಾನು ಓದಿರೋದು. ಬಟ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಂಗೆ ಶಿಕ್ಷಣ ಕೊಟ್ಟಂತ ಎಲ್ಲಾ ನನ್ನ ಗುರುವೃಂದದವರಿಗೆ ಏನಪ್ಪ ಅಂದ್ರೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಸಮಾಜ ಒಂದು ಮುಖ್ಯವಾಹಿನಿಗೆ ತಂದಂತಹ ಏನಪ್ಪ ಅಂತಂದ್ರೆ ಈ ಒಂದು ನಮ್ಮೂರಲ್ಲಿ ನಾನು ಮೊದಲಿಂದ ಏನಪ್ಪ ಅಂತಂದ್ರೆ ನಾನು ಚಿಕ್ಕ ಹುಡುಗಿದ್ದಾಗಿದ್ದರೆ ನಮ್ಮ ಅಣ್ಣ ನಮ್ಮ ಫ್ರೆಂಡು ಕೂಡ ಆಗಿದ್ದ ನಮ್ಮನ್ನು ಗುರುತಿಸ್ಬಿಟ್ಟು ಇವತ್ತು ಏನಪ್ಪ ಅಂದ್ರೆ ನನ್ನ ಬಗ್ಗೆ ಏನಪ್ಪ ಪೇಪರ್ ಅಲ್ಲಿ ಆಗಿರ್ಬೋದು ಇನ್ನೊಂದ್ರಲ್ಲಿ ಆಗಿರ್ಬೋದು ನನ್ನ ಬಗ್ಗೆ ಏನಪ್ಪ ಅಂತಂದ್ರೆ ಆಲ್ ಒಂದು ನನ್ನ ಸಪೋರ್ಟ್ ಮಾಡ್ತಕ್ಕಂಥ ಏನಪ್ಪ ಅಂದ್ರೆ ಒಂದು ಕರ್ನಾಟಕ ರಾಜ್ಯದಂತಹ ಎಲ್ಲರಿಗೂ ಕೂಡ ಏನಪ್ಪ ಧನ್ಯವಾದ ಕೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ನಮ್ಮಣ್ಣ ಹೇಳ್ತಾ ಇದ್ದಲ್ಲ ಚಂದ್ರಶೇಖರ್ ಮದ್ಲಾಪುರ ವಕೀಲರು ಅವರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡ್ತೇನಪ್ಪ ಅಂತಂದ್ರೆ ಇವತ್ತು ನನ್ನ ಬಗ್ಗೆ ಪೇಪರ್ ಆರ್ಟಿಕಲ್ ಆಗಿರ್ಬೋದು ಇನ್ನೊಂದಾಗಿರ್ಬೋದೇನಪ್ಪ ಅಂದ್ರೆ ನನ್ನ ಬಗ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಏನಪ್ಪ ಅಂತಂದ್ರೆ ನನಗೆ ಒಂದು ಸ್ಫೂರ್ತಿಯಾಗಿ ನಿಂತ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಆ ಕರ್ನಾಟಕ ರಾಜ್ಯದ ಎಲ್ಲಾ ಬಂಧು ಬಾಂಧವರಿಗೆ ಏನಪ್ಪಾ ಅಂತಂದ್ರೆ ನನ್ನ ನಮನಗಳನ್ನು ಸಲ್ಲಿಸಕ ಇಷ್ಟಪಡ್ತೀನಿ. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಿಕ್ಷಕರ ನೇಮಕಾತಿಯಲ್ಲಿ 1% ಮೀಸಲಾತಿ ನೀಡಲಾಗಿತ್ತು. ಪ್ರಪ್ರಥಮ ಬಾರಿಗೆ 3 ಲಿಂಗತ್ವ ಅಲ್ಪಸಂಖ್ಯಾತರು 1:1 ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಾರೆ. ಈ ಮೂವರು ಆಯ್ಕೆಯಾಗಿದ್ದಕ್ಕೆ ಸಂಗಮ ಸಂಸ್ಥೆಯ ಕಾರ್ಯಕ್ರಮ ನಿರ್ದೇಶಕರಾದ ನಿಶಾ ಗುಲೂರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಒಂದು ಖುಷಿಯಾದಂತಹ ವಿಷಯವನ್ನು ನಿಮ್ಮೆಲ್ಲರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ಅಂದ್ರೆ ಕಳೆದ ವಾರ ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ 3 ಜನ ಟ್ರಾನ್ಸ್ಜೆಂಡರ್ಸ್ಗಳಿಗೆ ಪವಿತ್ರ, ಪೂಜಾ ಮತ್ತೆ ರವಿಕುಮಾರ್ ಅಂತಕ್ಕಂಥ 3 ಜನ ಟ್ರಾನ್ಸ್ಜೆಂಡರ್ಸ್ಗಳಿಗೆ ಶಿಕ್ಷಣ ಇಲಾಖೆಯಲ್ಲಿ ಉದ್ಯೋಗ ಸಿಕ್ಕಿದೆ. ಇದು ಪ್ರಪ್ರಥಮ ಬಾರಿಗೆ ಸರ್ಕಾರಿ ಉದ್ಯೋಗ ನಮ್ಮ ಸಮುದಾಯದವರಿಗೆ ಸಿಗ್ತಾ ಇರೋದು. ಇದಕ್ಕೆ ಮೂಲವಾದಂತಹ ಕಾರಣ ಜೂನ್ 20 ಸಂಗಮ ಸಂಸ್ಥೆ ಮತ್ತೆ ನಾನು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ವಿ ಬೆಂಗಳೂರು ಹೈಕೋರ್ಟ್ನಲ್ಲಿ. ಕಾರಣ ಸರ್ಕಾರಿ ಉದ್ಯೋಗದಲ್ಲಿ ನಮ್ಮ ಸಮುದಾಯದವರಿಗೆ ಮೀಸಲಾತಿ ಸಿಗಬೇಕು ಅಂತ. ಅದನ್ನ ರೀಚಲಾ ಸಂಸ್ಥೆಯ ಮುಖ್ಯಸ್ಥರಾದಂತಹ ಬಿಟಿ ವೆಂಕಟೇಶ್ವರ ಅವರು ಪ್ರತಿನಿಧಿಸಿದ್ರು. ಹಾಗೆ ಕೂಡ ತೀರ್ಪಿನಲ್ಲಿ 1% ರಿಸರ್ವೇಷನ್ ಕೂಡ ಘೋಷಣೆ ಮಾಡಲಾಯಿತು. ಈಗ 3 ಜನ ಟ್ರಾನ್ಸ್ಜೆಂಡರ್ಸ್ಗೆ ಸಿಕ್ಕಿರ್ತಕ್ಕಂತಹ ಮೀಸಲಾತಿ ಫಲದಿಂದ ಉದ್ಯೋಗ ಏನು ಸಿಕ್ಕಿದೆ ಅದು ಮುಂದಿನ ದಿನಗಳಲ್ಲಿ ಹಲವಾರು ಜನರಿಗೆ ಉದ್ಯೋಗ ಸಿಗುತ್ತೆ ಅನ್ನೋ ಭರವಸೆಯಿಂದ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. 3 ಲಿಂಗತ್ವ ಅಲ್ಪಸಂಖ್ಯಾತರು ಶಿಕ್ಷಕರಾಗಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಬಹಳಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಇವರಿಗೆ ಶುಭ ಕೋರುತ್ತಿದ್ದಾರೆ.